ನಾನು ಅವ್ರ ಮೇಲೆ ಇವತ್ತು ವಿಡಿಯೋ ಕ್ಲಿಪ್ ಇದೆ, ಮಾನಷ್ಟ ಮುಕ್ಕದ್ದೊಮ್ಮೆ ಊಡ್ಲೇಬೇಕಾಗತ್ತೆ, ಅಲ್ದೇ ಇದ್ರೆ ಸರಿ ಹೋಗೋದಿಲ್ಲ. ಮತ್ತೆ ಇದನ್ನ ಇಲ್ಲಾಂದ್ರೆ ಜನಕ್ಕೆ ಇಡೀ ರಾಜ್ಯದಲ್ಲಿ ನೋಡಿರ್ತಾರೆ, ನನಗೂ ಸ್ವಲ್ಪ ರಾಜ್ಯದಲ್ಲಿ ಸ್ವಲ್ಪ ಇದಿದೆ, ನನ್ನ ಅಭಿಮಾನಿಗಳು ಇದ್ದಾರೆ. ನಾನು ಅವ್ರ ಮನಸ್ಸನ್ನ ಗೆಲ್ಲಬೇಕಾದ್ರೆ ಆ ಮುಗ್ಧರ್ನ, ನನ್ನ ಕ್ಷೇತ್ರದ ಜನತೆ ಮುಗ್ಧ ಮನಸ್ಸನ್ನ ಗೆಲ್ಲಬೇಕಾದ್ರೆ ನಾನು ಧರ್ಮಸ್ಥಳಕ್ಕೆ ಹೋಗಿ ನಾನು ಸತ್ಯ ಮಾಡಿ ಬರ್ಬೇಕು. ಅವತ್ತು ಜನ ನಮ್ಮ ಜನ ನನ್ನ ನಂಬುತ್ತಾರೆ, ಹೌದು ಇವನು ಇದ್ರಲ್ಲಿ ಏನು ಭ್ರಷ್ಟಾಚಾರ ಮಾಡಿಲ್ಲ, ಇಲ್ಲ ಅಂದ್ರೆ ಏನೋ ಒಳಗಡೆ ದುಡ್ಡು ಹೊಡೆದನೆ ಅಂತ ಹೇಳ್ಬಿಟ್ಟು ಏನೋ ಮಾಡೇನೆ ಇವನು ಕಳ್ಳ ಇವನು ಅಂತಾರೆ. ನೋಡಿ, ಇದು ಸಾರ್ವಜನಿಕವಾಗಿ ಬಂದಂತ ಯಾವುದೇ ಆಪಾದನೆಯಿಂದ ಮುಕ್ತರಾಗಬೇಕು ಅಂತಂದ್ರೆ ನಾವು ನಮ್ಮ ಸಂಪ್ರದಾಯದ ಪ್ರಕಾರ ನಾವು ದೇವಾಲಯಗಳೇ ಗ್ರಾಮೀಣ ಇದರಲ್ಲಿ ನಮ್ಮ ಜನಲ್ಲ ಹೇಳಿರು ಅಣ್ಣ ಓಯ್ ಧರ್ಮಸ್ಥಳಕ್ಕೆ ಸತ್ಯ ಮಾಡ ನಡೆಯೋಣ ನಾವು ಅಂತ. ಅದಕ್ಕೆ ಅಂತ ವೆಯ್ಟ್ಲೆಸ್ ಆಪಾದನೆಗೆಲ್ಲ ಹೋಗಕ್ಕಾಗಲ್ಲ. ರಾಗಿ ಕಳ್ಳ ಅಂದಾಗ ನಾವು ಹೋಗ್ಲೇಬೇಕಾಗತ್ತೆ. ಇಲ್ಲಿ ನಮ್ಮಲ್ಲಿ ಸಾಮಾನ್ಯವಾಗಿ ಇದು ನಡೆ ಏನು, ನಾವು ದೇವ್ರ ಮೇಲೆ ಮರೆ ಹಾಕ್ಬೇಕು. ಇದಕ್ಕೆ ಸಾಕ್ಷ್ಯಾಧಾರಗಳನ್ನ ತೋರಿಸಿ ಮಾನಷ್ಟ ಮುಕ್ಕದ್ದೊಮ್ಮನಲ್ಲಿ ಊಡ್ತೀನಲ್ಲ, ಮಾನಷ್ಟ ಮುಕ್ಕದ್ದೊಮ್ಮನಲ್ಲಿ ಅವನ ಹತ್ರ ಅವ್ರ ಹತ್ರ ಸಾಕ್ಷ್ಯದ ಸಾಧಾರಗಳಿದ್ರೆ ಕೊಡ್ಲಿ, ಅಲ್ಲಿ ಕೊಟ್ಟು ಸಾಬೀತು ಮಾಡ್ಲಿ, ನಾನು ಒಪ್ಕೋತೀನಿ. ನಾನು ಕೇಸ್ ಹಾಕ್ತೀನಲ್ಲ, ನಾನು ಮಾನಷ್ಟ ಮುಕ್ಕದ್ದೊಮ್ಮೆ ಹಾಕ್ತೀನಲ್ಲ, ಅಲ್ಲಿ ತೀರ್ಮಾನ ಮಾಡಲಿ. ಇಲ್ಲಿ ನಾನು ಈಗ ಜನಗಳ ಇದರೇ ಮನಸ್ಸಿನಲ್ಲಿ ಮುಕ್ತ, ನನಗೆ ಇಡೀ ಕ್ಷೇತ್ರ ಜನಕ್ಕೆಲ್ಲ ಗೊತ್ತಿರುತ್ತೆ ನಾನು ಮಾಡಿರೋ ವ್ಯವಹಾರ. ಜನ ತಪ್ಪು ತಿಳ್ಕೊಬೋದು, ಏ ಊಂಕಣೆಯ ಅಷ್ಟಿಲ್ದಲೆ ಅವ್ನು ಬೆಂಗಳೂರಿಂದ ಬಂದು ಹೇಳೇನೆ ಇಲ್ಲಿ ಅಂತ ಏನು ಇರ್ಬೋದು ಡಾಕ್ಯುಮೆಂಟು ಅಂತಾರೆ. ಡಾಕ್ಯುಮೆಂಟ್ ಇದ್ರೆ ಮಾನಷ್ಟ ಮುಕ್ಕದ್ದಮ್ಮಲ್ಲಿ ಹಾಕಿ ನಾನು ಹಾಕಿರೋ ಇದಕ್ಕೆ ಉತ್ತರ ಕೊಡ್ಲಿ. ಇದಕ್ಕೆ ನಾನು ಇವತ್ತು ಹೊರಕ್ಕೆ ಬರಬೇಕಾದ್ರೆ ನಾನು ಜನಗಳ ದೃಷ್ಟಿನಲ್ಲಿ ಇದಾಗಬೇಕು ಅಂದರೆ ಏನೋ ನಮ್ಮ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಮೇಲೆ ಎಲ್ಲರಲ್ಲಿ ಅಪಾರವಾದಂಥ ಪ್ರೀತಿ ವಿಶ್ವಾಸ ಇದೆ. ಅಲ್ಲೇನಾದ್ರೂ ಅಸತ್ಯವಾಗಿ ನೋಡಿದ್ರೆ ಭಾಳ ಅನ್ಯಾಯ ಆಗುತ್ತೆ ಅನ್ನತಕ್ಕಂಥ ಭಾವನೆ ಇದೆ. ಅದರಿಂದ ನಾನು ಹೇಳ್ತಾ ಇದ್ದೀನಿ, ನಾನು ಅದಕ್ಕೆ ಭಾಗಿಯಾಗಿಲ್ಲ, ನನಗೆ ಗೊತ್ತಿಲ್ಲ. ನಾನು ಒಂದು ಕೆ ಜಿ ರಾಗಿನ ನಾನು ಯಾವುದನ್ನು ದುರುಪಯೋಗ ಪಡಿಸ್ಕೊಂಡಿಲ್ಲ, ನಾನು ಮಾರಿಲ್ಲ, ನಾನು ಕೊಂಡಿಲ್ಲ, ನನಗದು ಗೊತ್ತಿಲ್ಲ ಅಂತ ಹೇಳಿ ಸತ್ಯ ಮಾಡಕ್ಕೇನು.